ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಉಗ್ರರ ವಿರುದ್ಧ ಗುಂಡಿನ ಕಾಳಗದಲ್ಲಿ ಹುತಾತ್ಮರಾದ ಕ್ಯಾಪ್ಟನ್ ಪ್ರಾಂಜಾಲ್ ಪಾರ್ಥಿವ ಶರೀರದ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿ ಸೇನಾ ವಿಮಾನದಲ್ಲಿ ಎಚ್ಎಎಲ್ ಬಳಿ ಇರುವ ಡಿಆರ್ಡಿಒ ಕ್ಯಾಬ್ಸ್ ಕ್ಯಾಂಪಸ್ನಲ್ಲಿ ಗಣ್ಯರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ಸಚಿವ ಕೆಜೆ ಜಾರ್ಜ್, ಸಂಸದ ತೇಜಸ್ವಿ ಸೂರ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕ್ಯಾಪ್ಟನ್ ಪ್ರಾಂಜಾಲ್ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿದರು. ಇದೇ ವೇಳೆ ಹುತಾತ್ಮ ಸಿಎಂ ಸಿದ್ದರಾಮಯ್ಯ ಸಾಂತ್ವನ ಹೇಳಿದರು.
Captain Vangela Nauru. Jammu Kashmir ದಲ್ಲಿ ಉಗ್ರರ ಜೊತೆ ಹೋರಾಟ ಮಾಡಿ ಸಾರ್ವಜನಿಕ Captain Prajala, tei, atalitai lui, opne mata, captainul lui, senenul lui, senen, coș din ducura militarii se vede pentru că doar putem doar să bătăm de noi. Și coș din ducura militarii se vede pentru că militarii se vede cu na asecti indali se vede. De asta răcșe mărunte, generalul răcșe mărunte, cam costă se vede. Papa o și coș este na, îți sau de indali. Dar atunci când îți dă santi doar clienții. Șecti colii între toate. Nale, Captain Pranjal avara, deshukoskara. ತಮ್ಮ ಜೀವನ ತ್ಯಾಗ ಮಾಡಿದ್ದಾರೆ ಈ ದೇಶದ ಕೋಟ್ಯಾಂತರ ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ ಅವರು ಸದಾ ಅಜರಾಮರವಾಗಿರುತ್ತಾರೆ ಇಡೀ ದೇಶಕ್ಕೆ ಒಂದು ತುಂಬಲಾಗಿರತಕ್ಕಂತ ಒಂದು ನಷ್ಟವತ್ತು ಆಗಿರತಕ್ಕಂತದ್ದು ಆ ಭಗವಂತನ ನಾನು ಪ್ರಾರ್ಥನೆ ಮಾಡುತ್ತೇನೆ ಒಬ್ಬ ವೀರ ಯೋಧನನ ಹೆತ್ತಿರತಕ್ಕಂತ ಅವರ ತಂದೆ ತಾಯಂದಿರು ಈ ನೋವನ್ನ ತಡಿತಕ್ಕಂತ ಒಂದು ಶಕ್ತಿ ಆ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಬೆಂಗಳೂರಿನ ಹುಡುಗ ಹೆಮ್ಮೆಯ ಕನ್ನಡಿಗ ಭಾರತದ ವೀರಪುತ್ರ
ಕ್ಯಾಪ್ಟನ್ ಪ್ರಾಂಜಲ್ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನು ಎದುರಿಸ್ತಾ ವೀರ ಮರಣವನ್ನು ಹೊಂದಿದ್ದಾನೆ. ನಮ್ಮೆಲ್ಲರಿಗೂ ಪ್ರೇರಣೆ ಕೊಡುವಂಥ ಹುತಾತ್ಮನಾಗಿದ್ದಾನೆ. ಕ್ಯಾಪ್ಟನ್ ಪ್ರಾಂಜಲಿಗೆ ಕೇವಲ 29 ವರ್ಷ. ತಂದೆ ತಾಯಿಗಳ ಒಬ್ಬನೇ ಮಗ. ಕೇವಲ 8 ತಿಂಗಳ ಹಿಂದೆನೆ ಅವನಿಗೆ ಕ್ಯಾಪ್ಟನ್ ಪ್ರಾಂಜಲ್ ಅವರಿಗೆ ಮದುವೆ ಕೂಡ ಆಗಿತ್ತು. ಇವತ್ತು ವೀರ ಮರಣವನ್ನು ಹೊಂದಿ ನಮ್ಮನ್ನು ಇವತ್ತು ಅಗಲಿದ್ದಾರೆ. ಕರ್ನಾಟಕದ ದೇಶದ ಕೋಟ್ಯಂತರ ಯುವಕರಿಗೆ ಕ್ಯಾಪ್ಟನ್ ಪ್ರಾಂಜಲ್ ಅವರ ಜೀವನ, ಅವರ ತ್ಯಾಗ ಮತ್ತು ದೇಶಕ್ಕೋಸ್ಕರ ಅವರ ಹೌತಾತ್ಮ್ಯ ಚಿರಕಾಲ ಪ್ರೇರಣೆ ಕೊಡುತ್ತೆ. ಕೇವಲ 15-20 ದಿವಸದಲ್ಲಿ ಕ್ಯಾಪ್ಟನ್ನಿಂದ ಮೇಜರ್ ಆಗಿ ಅವರಿಗೆ ಪ್ರಮೋಷನ್ ಕೂಡ ಸಿಗಬೇಕಾಗಿತ್ತು. ಇಂಥ ಒಬ್ಬ ವೀರ ಯೋಧನನ್ನು ಕಳ್ಕೊಂಡಿರುವಂಥ ದೇಶ ಇವತ್ತು ದುಃಖದಲ್ಲಿದೆ, ಬಡವಾಗಿದೆ. ನಾಳೆ ಬೆಳಗ್ಗೆ ಕ್ಯಾಪ್ಟನ್ ಪ್ರಾಂಜಲ್ ಅವರ ಅಂತಿಮ ಯಾತ್ರೆ ಅವರ ಮನೆಯಿಂದ ಕೂಡ್ಲು ಗೇಟ್ನಲ್ಲಿರುವಂಥ ಕ್ರೆಮಿಟೋರಿಯಂಗೆ ಒಂದು ಪ್ರೊಸೆಷನ್ ಮೂಲಕ ತೆರಳುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.